ಯಾವ ಚಂದ್ರು ಸರ್? ಎಲ್ಲೆಡೆ ಚಂದ್ರ ಬಗ್ಗೆ ಏನ್ ಮಾತಾಡಿದೀವಿ? ಯಾರೋ ಸೀಲ್ ಚಂದ್ರು ಅಂತ ಯಾವನ ಬಗ್ಗೆ ಹೇಳಿದಿರಿ? ಅವ್ರು ಯಾರೋ ಸರ್, ಅವ್ರು ದೊಡ್ಡ ಇರಕ್ರು ಸರ್, ನಾವುಗಳು ನಾನ್ಸೆನ್ಸ್ ಸರ್. ಆ ನಾನು ಅವನ ಬಗ್ಗೆ ನಾನೇ ಯಾಕೆ ಮಾತಾಡ್ಲಿತ್ತಂದೆ, ಸೀಲ್ ಚಂದ್ರು ಅಂತ ಕೇಳಿಸ್ಕೋಬೇಕು. ಇನ್ನೊಂದ್ಸ ಯಾಕಲ ಮುಂಚೆ ನಾನು ಒಂದ್ ಎರಡು ಮಾತಲ್ಲಿ ಮೂಸ್. ನಂಗೆ ಅರ್ಥ ಆಯ್ತು, ಅರ್ಥ ಆಯ್ತು, ಅರ್ಥ ಆಯ್ತು, ಅರ್ಥ ಆಯ್ತು. ಒಳ್ಳೆ ಪ್ರಶ್ನೆ. ಒಬ್ಬ ಹತಾಶ ಪ್ರೇಕ್ಷಕ, ಕನ್ನಡ ಚಿತ್ರೋದ್ಯಮದ ಯಾವ್ಯಾವ ಸಿನಿಮಾಗಳು, ಯಾವ್ಯಾವ ನಾಯಕ ಕಥಾನಾಯಕರು ಯಾವ್ಯಾವ ಥರ ಸಿನಿಮಾ ಮಾಡಿದ್ದಾರೆ, ಎಷ್ಟೆಷ್ಟು ಸಿನಿಮಾ ಮಾಡಿದ್ದಾರೆ, ಅಷ್ಟು ಮಾಹಿತಿ ಇದೆ. ನಾನು ನನ್ನ ಚಿತ್ರಕಥಾ ಸ್ಕೂಲ್ ನಡೆಸ್ತೀನಿ, ನನ್ನ ರಿಸರ್ಚ್ ಇಷ್ಟಿದೆ. 14ನೇ ವಯಸ್ಸಿಂದ ಈಗ 52 ಅಂತಂದರೆ ಆಲ್ಮೋಸ್ಟ್ 38 ವರ್ಷಗಳ ಕಾಲ ಅದೇ ಧ್ಯಾನವಾಗಿ ಕೆಲಸ ಮಾಡಿದ್ದೇನೆ. ಅದರಲ್ಲಿ ಬಹಳಷ್ಟು ಕಥೆಗಳು ಜನ ಏನ್ ಮೆಚ್ಚುತ್ತಾರೆ ಅದನ್ನು ಕೊಡಬೇಕು ಅನ್ನೋ ಒಂದು ಧೋರಣೆಯಲ್ಲಿ ಹೋದ್ರೆ ಕ್ರಿಯೇಟಿವ್ ಆಗಿ ಮಾಡುವಂತಹ, ಇದು ಯಾಕೆ ಮಾಡಲ್ಲ ಅಂತ ಪ್ರಶ್ನೆ ಪ್ರತಿಯೊಬ್ಬ ಇವರಿಗೂ ಇರುತ್ತೆ. ಯಾಕೆ ಮಾಡಲ್ಲ, ಮಾಡ್ಬೋದಲ್ಲ, ಒಳ್ಳೆ ಒಳ್ಳೆ ಸಿನಿಮಾ ಮಾಡೋದಲ್ಲ, ಯಾಕೆ ಎರಡನೇ ಫಿಲಮ್ ಮೂರನೇ ಫಿಲಮ್ ನಾನ್ ಸೆನ್ಸ್ ಥರ ಇರುತ್ತೆ ಇದು ಅಂತ. ಸರಿ ಆಯ್ತು, ಹಾಗಾದ್ರೆ ನಾನು ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಮಾಡೋನಲ್ಲ, ನಾನೇ ಅಲ್ಲಿ ಹೋಗಿ ಒಂದು ಅಡಿಗೆ ಸರಿ ಇಲ್ಲ ಅಂದ್ರೆ ಮನೆಯಲ್ಲಿ ನಾನು ಮಾಡಿ ತೋರಿಸ್ಬಿಡ್ತೀನಿ, ನಾನು ಹೀಗಿರ್ಬೇಕಿತ್ತು ಅಂತ. ದಟ್ಸ್ ದ ಸ್ಪೆಷಲ್ ಸಾಧಕ. ಇಲ್ಲ ಚೆನ್ನಾಗಿಲ್ಲ, ನೀನು ಚೆನ್ನಾಗಿ ಕೆಡ್ದಾಗಿದೆ ಅಡಿಗೆ ಮಾಡಿರೋದು, ಕೆಡ್ದಾಗಿದೆ ಬೈಕೊಂಡು ಓಡಾಡೋ ಆ ದರಿದ್ರ ಮನಸ್ಸಿತಿ ನಾನಿರಲ್ಲ. ಮಾಡಿ ತೋರಿಸುವಂತಹ ಇದಾದಾಗ ನಿರ್ದೇಶಕನಾಗಿ ನಾನು ಅದೇ ಚಾಲೆಂಜ್ ಅನ್ನ ನಾನೇ ತಗೊಂಡು ಬರ್ರಪ್ಪ ಹತಾಶ ಪ್ರೇಕ್ಷಕ ಬರ್ತಾನೆ, ಅವನ್ ಬರ್ತಾನೆ, ಅವನ್ ತಲೆಕೆಟ್ರೆ ಸಿನಿಮಾ ಮಾಡಿ ತೋರಿಸ್ತಾನೆ. ನೀವೇನು ಉದ್ದಿಮೆ ಅಂತ ನಂಬಿ ಮಾಡ್ತಿರುವಂತಹ ಚಿತ್ರಗಳಿವೆ, ಆ ಚಿತ್ರಗಳಲ್ಲಿ ಪರಿಪೂರ್ಣತೆ, ಕ್ವಾಲಿಟಿ, ಅದನ್ನ ನಾಯಕರನ್ನ ಬಳಸ್ಕೊಳ್ಳುವಂಥದ್ದು ಜಗ್ಗಿ ಸುಮಾರು 100-120 ಚಿತ್ರಗಳಲ್ಲಿ ಮಠ ಮಂದಿರುವಂತ ಒಂದ್ ಕಡೆ ಇದ್ರೆ ಅಂದ್ರೆ ಒಂದ್ ಕಡೆ ನಿಲ್ಲುತ್ತೆ. ಅದಕ್ಕೆ ಒಂದು ಓ ಹಾಗಾದ್ರೆ ಈ ತರ ಟ್ಯಾಲೆಂಟ್ ಸರಿಯಾಗಿ ಬಳಸ್ಕೊಂಡಿಲ್ವಾ ಇಲ್ಲಿ? ಅದು ನಿರ್ದೇಶಕ ಜವಾಬ್ದಾರಿ ಆಗಿರುತ್ತೆ, ರೈಟರ್ ಜವಾಬ್ದಾರಿ ಆಗಿರುತ್ತೆ, ಅದು ಅವನ ಕೆರಿಯರ್ ಜವಾಬ್ದಾರಿ ಕೂಡ ಆಗಿರುತ್ತೆ. ನಾನು ಇದುವರೆಗೂ ಮಾಡಿರೋ ಯಾವ ಚಿತ್ರಗಳು ಕೆಟ್ಟ ಚಿತ್ರಗಳು ಮಾಡಿಲ್ಲ, ಜೀವನಕ್ಕೋಸ್ಕರ ಸಿನಿಮಾ ಬಲಿ ಕೊಡುವಂತ ಕೆಲಸ ಮಾಡಿಲ್ಲ. ನನ್ನ ಜೊತೆ ಇದು ಪಾಲುದಾರನ ಮೋಸಗಳಾಗಿರಬಹುದು, ಅದಕ್ಕೆ ವರ್ಕ್ ಮಾಡಿದವ್ರು ಹಾಳು ಮಾಡಿರ್ಬೋದು ಕ್ಲೈಮ್ಯಾಕ್ಸ್ಗಳನ್ನ, ಅದನ್ನ ಹೇಳಕ್ ಹೋಗಲ್ಲ. ಆದರೂ ಅದೆಲ್ಲ ಮೀರಿ ಒಬ್ಬ ಹತಾಶ ಪ್ರೇಕ್ಷಕನ ಗೆಲುವು ಇವತ್ತು. ಹತಾಶ ಪ್ರೇಕ್ಷಕರು ಮತ್ತೆ ಹುಟ್ಟು ಬಂದು ಏನೋ ಮಾಡ್ಬಿಡ್ತಾರೆ, ಪ್ರೂವ್ ಮಾಡ್ಬಿಡ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಯಾರೂ ಕೂಡ ಎಲ್ಲೂ ಟ್ರೈನ್ ಆಗದೆ ಸಿನಿಮಾಗಳು ನೋಡಿ ಸಿನಿಮಾದಿಂದ ಸ್ವಯಂಭೂಗಳಾಗೇನೆ ಕಲ್ತು ಕಲ್ತು ಅದನ್ನೇ ಒಂದು ಜೀವನ ಇದರಲ್ಲಿ ಮಾಡುವಂತ ಜೀವನ ದಾರಿನೇ ಹೀಗಿರುತ್ತೆ ಅಂತ. ನಾವು ಮಾಡೋದೇ ಒಳ್ಳೆ ಸಿನಿಮಾಗಳು ಅಂತ ಸುಮ್ಮನೆ ಹೇಳ್ತೀನಿ. ಇನ್ನೊಂದಾಗ್ಬೋದಿತ್ತಲ್ಲ, ಮಠ ಆಯ್ತು, ಮಂಜುನಾಥ ಆಯ್ತು, ಗುರುಪ್ರಸಾದ್ ಕೋಟಿ ಡೈರೆಕ್ಟರ್, ಒಬ್ಬ ಒಂದ್ ಕಾಲಕ್ಕೆ ಕಾಫಿ ಟೀ ಕಾಫಿ ಪುಡಿ ಮಾಡ್ತಿದ್ದನು, ಒಂದ್ ಕಾಲಕ್ಕೆ ಮೆಡಿಸನ್ ಮಾಡ್ತಿದ್ದನು, ಅಡಿ ಕಲ್ಲ ಪಾಕಿ ಇದ್ದನು, ಹತಾಶ ಪ್ರೇಕ್ಷಕನಾಗಿದ್ದನು ಆ ಟೈಮಲ್ಲಿ, ಮತ್ತು ಆತ ಏನೇನೋ ಮಾಡ್ಕೊಂಡಿದ್ದ ಗುರುಪ್ರಸಾದ್ ಇದ್ದ. ಅವನು ಬಂದು ಒಂದ್ ಕೋಟಿ ಡೈರೆಕ್ಟರ್ ಆಗ್ತಾನೆ. ಆದ್ಮೇಲೆ ಸಿಂಪಲ್ ಕಾಮನ್ ಸೆನ್ಸ್, ಇವತ್ತಿನ ಪ್ರಪಂಚ ನಡೆಯೋದು ಹೇಗೆ ಅಂದ್ರೆ, ಮತ್ತೆ ಅದೇ ಕಾಂಬಿನೇಷನ್ ಇಟ್ಕೊಂಡು ಇನ್ನೊಂದೆರಡು ಕಿತ್ತೋಗ್ರೆ ಫಿಲಮ್ ಹಾಕೊಂಡು 2-3 ಕೋಟಿ ಬಂದ್ಬಿಡುತ್ತೆ. 2009 ಅಲ್ಲಿ ಒಂದ್ 3-4 ಕೋಟಿ 5 ಕೋಟಿ ಇರುತ್ತೆ, ಬೇಕಾದಷ್ಟು ಆಸ್ತಿ ಇರುತ್ತೆ, ಏನ್ ಬೇಕಾದ್ರೆ ಮಾಡ್ಕೋಬಹುದು. ಐ ಡೋಂಟ್ ನೋ ದಟ್. ಸೊ ಅಲ್ಲ, ಪ್ರಶ್ನೆಯ ತಿರುಚುವಿಕೆ ನಾನು ಅಷ್ಟು ಅದಕ್ಕೆ ಪ್ರಶಂಸೆ ಇಲ್ಲ ನನ್ನ ಕಡೆಯಿಂದ. ಅಲ್ಲಲ್ಲ ಅಲ್ಲ, ಇಲ್ಲ ಇಲ್ಲ, ಒಂದ್ ನಿಮಿಷ ನಾಗರ ಸರ್, ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಲ್ಲ, ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪ್ರಶ್ನೆಯ ತಿರುಚುವಿಕೆ, ಮ್ಯಾನಿಪುಲೇಷನ್, ಈ ಪ್ರೇಕ್ಷಕನಿಗೆ ಹತಾಶ ಪ್ರೇಕ್ಷಕನಿಗೆ ಅವೆಲ್ಲವೂ ಗೊತ್ತಿದೆ, ನಾನು ಪತ್ರಕರ್ತನಾಗಿದ್ದವನೆ. ಏನು ಉದ್ದೇಶ ಅಂದ್ರೆ, ಕೆಲವು ಕೆಟ್ಟ ಚಿತ್ರಗಳನ್ನ ಕಥಾನಾಯಕರು ಕಣ್ಣು ಒತ್ಕೊಂಡು ಮಾಡಿದಾರಲ್ಲ ಯಾಕೆ ಅನ್ನೋ ಪ್ರಶ್ನೆ ಇದ್ದೇ ಇದೆ ನನಗೆ. ಯಾವತ್ತು ಅದನ್ನ ನೀವು ಪತ್ರಕರ್ತರಾಗಿ ಅಲ್ಲಿದ್ದಾಗ ಅವಕಾಶ ಕೇಳಲ್ಲ, ಚಪ್ಪಳ ಮುಂದುಗಡೆ ಹೊಡೆದಿರುತ್ತ ಫಿಲಮ್, 70 ಫಿಲಮ್ ಅಲ್ಲಿ ಒಂದೋ ಎರಡೋ ಗೆದ್ಬಿಟ್ಟಿರುತ್ತೆ, 69 ಫಿಲಮ್ ಅಲ್ಲಿ ಕಥಾನಾಯಕ ಅವನು ದುಡ್ಡು ಮಾಡ್ತಾ ಇರ್ತಾನೆ. ಕಥಾನಾಯಕ ಪ್ರೊಟಗಾನಿಸ್ಟ್, ಆಂಟಗಾನಿಸ್ಟ್ ವಿಲನ್ ಅಂದ್ರೆ ಆಂಟಗಾನಿಸ್ಟ್ ಹೀರೋ, ಹೀರೋ ಬಂದು ರೈತ ಯೋಧ, ಯಾರು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾಣ ತ್ಯಾಗ ಮಾಡ್ತಾನೆ ಅವನು. ನಮ್ಮಲ್ಲಿ ಕೆಲವರು ನಾಯಕರು ಕಥಾನಾಯಕರು ಕಲಾ ಸೇವೆ ಮಾಡಿದೀನಿ ಅಂತ ಹೇಳಿ ನನ್ನ ಹತ್ರ ಬಯಸ್ಕೊಂಡು, ಏನ್ ಕಲಾ ಸೇವೆ ಸರ್, ಕಲಾ ಸೇವೆ ಏನ್ ಮಾಡಿದ್ರೆ, ಪೇಮೆಂಟ್ ಕೊಟ್ಟಿಲ್ವಾ, ದುಡ್ಡು ತಗೊಂಡಿಲ್ವಾ? ಇದನ್ನೇ ದ್ವಾರಕೀಶ್ ಅವರು ಹೇಳ್ತಾ ಇದ್ರು. ನಾನು ಒಳಗಡೆ ಬಂದು 26 ವರ್ಷ ಆಯ್ತು, 99 ಇಂದ ಐ ಡೋಂಟ್ ಕಾಲ್ ಇಟ್ಸ್ ಅನ್ ಇಂಡಸ್ಟ್ರಿ. ಬೇಗ ತಗೊಳ್ಳಿ, ಇದು ಒಳ್ಳೆ ಮಾಹಿತಿ ಆಗುತ್ತೆ. ಇದು ಕನ್ನಡ ಚಿತ್ರೋದ್ಯಮ ಅಂತ ಏನು ಕಟ್ಕೊಳ್ಳೋದು, ಇದು ಕನ್ನಡ ಚಿತ್ರರಂಗ, ಚಿತ್ರೋದ್ಯಮ ಅಲ್ಲ. ಉದ್ಯಮ ಅಂದ್ರೆ ಏನು, ಕಾಮನ್ ಸೆನ್ಸ್. ಉದ್ಯಮ ಅಂದ್ರೆ ನನ್ನ ರಿಸರ್ಚ್ ಇಂದ ಬಂದವರು. ಉದ್ಯಮ ಅಂದ್ರೆ ಏನು, ಒಂದು ರಾ ಮೆಟೀರಿಯಲ್, ಒಂದು ಪ್ರಾಡಕ್ಟ್, ಯಾವುದೋ ಒಂದು ಪ್ರಾಡಕ್ಟ್.